ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ಎರಡು ಸಂತೋಷದ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಇದ್ದೀನಿ. ಯಾವ್ದು ಆ ಎರಡು ಸಂತೋಷದ ವಿಚಾರಗಳು ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾವು ಬೆಳ್ಳಂ ಬೆಳಗ್ಗೆನೆ ಎದ್ಬಿಟ್ಟು ಕಾಫಿ ಎಲ್ಲ ಕುಡಿದು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಇವಾಗ ಟೈಮು ಸುಮಾರು 5:50 ಆಗಿದೆ. ಬಸ್ ಸ್ಟಾಪ್ಗೆ ಬಂದು ವೇಟ್ ಮಾಡ್ತಾ ಇದ್ದೀವಿ. ರೋಡ್ ತುಂಬಾನೇ ಸೈಲೆಂಟ್ ಆಗಿದೆ, ಇಲ್ಲ ಅಂತಂದ್ರೆ ಬರೀ ಹಾರನ್ನ ಕಲರವ ಜಾಸ್ತಿನೇ ಇರತ್ತೆ. ಸ್ನೇಹಿತರೆ, ಇವಾಗ ಕೊರೋನಾ ವೈರಸ್ನ ಭೀತಿ ಎಲ್ಲಾ ಕಡೆನೂ ಇದೆ, ಅದ್ರಲ್ಲೂ ಮಲೇಷ್ಯಾ ಸಿಂಗಾಪುರ್ ಅಲ್ಲಿ ಹೆಚ್ಚಾಗಿ ಚೈನೀಸ್ ಅವರು ಇರೋದ್ರಿಂದ ನಾವು ತುಂಬಾನೇ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ನಾವು ಹೊರಗಡೆ ಹೋಗ್ತಾ ಇದೀವಿ ಅಂತಂದ್ರೆ ಮಾಸ್ಕ್ ನ ಧರಿಸ್ಕೊಂಡು ಹೋಗೋದು ತುಂಬಾನೇ ಒಳ್ಳೇದು. ಹಾಗೆ ಇವಾಗ ಇಂಡಿಯಾದಲ್ಲೂ ಕೂಡ ಕೇರಳದಲ್ಲಿ ಈ ಒಂದು ಕೇಸಸ್ ಫೈಂಡ್ ಔಟ್ ಆಗಿದೆ ಅಂತ ನ್ಯೂಸ್ ಅಲ್ಲಿ ಎಲ್ಲಾನು ಬರ್ತಾ ಇದೆ. ಸೊ ನಾವು ಎಲ್ಲರೂ ಕೇರ್ಫುಲ್ ಆಗಿ ಇರೋಣ. ಏನಪ್ಪ ಇವಳು ಬೆಳಗ್ಗೆನೆ ಎದ್ಬಿಟ್ಟು ಬಸ್ ಅಲ್ಲಿ ಬಂದು ಇಲ್ಲಿ ಬಂದು ನೋಡಿದ್ರೆ ಏರ್ಪೋರ್ಟ್ ಟಿಕೆಟ್ ತಗೊಳ್ತಾ ಇದ್ದಾಳೆ ಅಂತ ನೀವು ಅನ್ಕೊಳ್ತಾ ಇರ್ತೀರಾ ಅಂತ ನನಗ್ ಗೊತ್ತು. ಹೌದು ಸ್ನೇಹಿತರೆ, ನಾವು ಇವಾಗ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮ ಇಂಡಿಯಾದಿಂದ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೇಳಿ ನಾವು ಈಗ ಹೊರಡ್ತಾ ಇದ್ದೀವಿ. ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ ಎರಡು ಸಂತೋಷದ ವಿಚಾರಗಳ ಅಂತ ಹೇಳಿ, ಅದರಲ್ಲಿ ಒಂದು ಇದು. ನಮ್ಮ ಅಪ್ಪ ಅಮ್ಮ ಇಂಡಿಯಾದಿಂದ ಬರ್ತಾ ಇದ್ದಾರೆ. ಸೊ ತುಂಬಾನೇ ಖುಷಿಯಾಗಿದೆ ನನಗೆ. ಸ್ನೇಹಿತರೆ, ನನಗೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಯಾಕೆ ಅಂತಂದ್ರೆ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಎಕ್ಸೈಟ್ಮೆಂಟ್ ಆದ್ರೆ, ಇನ್ನೊಂದು ಕಡೆ ಅವರು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಾ ಇದ್ದಾರೆ, ಹೇಗ್ ಬರ್ತಾರೋ ಏನು ಅಂತ ಒಂದು ಭಯ ಇನ್ನೊಂದು ಕಡೆ ಇತ್ತು. ಸೊ ರಾತ್ರಿಯಲ್ಲೇ ಅವ್ರಿಗೆ ಗೈಡ್ ಮಾಡ್ತಾ ಇದ್ದೆ. ಹಾಗೆ ಅವ್ರು ಬರ್ತಾ ಇದಾರೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ನನಗೆ ನಿದ್ದೆನೆ ಬರಲೇ ಇಲ್ಲ. ಹೀಗೆ ಅಲ್ವಾ, ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಾ ಇದ್ರೆ ಸ್ವಲ್ಪ ಭಯ ಇದ್ದೇ ಇರತ್ತೆ ಎಲ್ಲರಿಗೂ. ಹೇಗ್ ಬರ್ತಾರೋ ಏನೋ ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ ನನಗೂ ಸ್ವಲ್ಪ ಟೆನ್ಷನ್ ಆಗಿತ್ತು. ಅವರ ಒಂದು ಫ್ಲೈಟ್ 6:10 ಬರೋದಿತ್ತು. ನಾವು ಅನ್ಕೊಂಡ್ವಿ ಅವರು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ 7:30 ಆಗತ್ತೆ ಅಂತ ಹೇಳಿ. ಆದ್ರೆ ಅವತ್ತು ಅವರು ಬೇಗನೆ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು 6:40 ಹೊರಗಡೆ ಬಂದಿದ್ರು. ಬಂದು ನಮಗೆ ಕಾಲ್ ಕೂಡ ಮಾಡಿಬಿಟ್ಟಿದ್ರು, ಆಗ್ಲೇ ನಾವು ಬಂದು ಕಾಯ್ತಾ ಇದೀವಿ ಹೊರಗಡೆ, ನೀವು ಹೊರಗಡೆನೆ ಬನ್ನಿ ಅಂತ ಹೇಳಿ. ಸೊ ನಾವೇ ಲೇಟ್ ಆಗಿ ಹೋದ್ವಿ ಅವ್ರನ್ನ ವೆಲ್ಕಮ್ ಮಾಡೋಕೆ ಹೋಗಿ. ಇವರೇ ನಮ್ಮ ಅಪ್ಪ ಅಮ್ಮ. ತುಂಬಾ ಜನ ಕೇಳ್ತಾ ಇದ್ರಿ ನಾವ್ ಇಂಡಿಯಾಗೆ ಬಂದಾಗ, ಮೇಡಮ್ ನಿಮ್ಮ ಮನೇನ್ ತೋರ್ಸಿಲ್ಲ, ನಿಮ್ಮ ಅಪ್ಪ ಅಮ್ಮನ ತೋರ್ಸಿಲ್ಲ, ಬಳ್ಳಾರಿನ ತೋರ್ಸಿಲ್ಲ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಇವತ್ತು ನಾವು ನಮ್ಮ ಅಪ್ಪ ಅಮ್ಮನ ನಿಮಗ್ ತೋರಿಸ್ತಾ ಇದ್ದೀನಿ. ಏರ್ಪೋರ್ಟ್ ಇಂದ ಅವ್ರನ್ನ ಕರ್ಕೊಂಡು ಈಗ ನಮ್ಮ ಮನೆ ಕಡೆ ನಾವು ಹೊರಡ್ತಾ ಇದೀವಿ. ಅಪ್ಪ ಅಮ್ಮಗೆ ತುಂಬಾನೇ ಖುಷಿ ಆಗಿತ್ತು, ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ಕೊಂಡು ಇಬ್ರೇ ಬಂದಿದ್ದಾರೆ. ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಹೇಳ್ತಾ ಇದ್ರು, ಫ್ಲೈಟ್ ಅಲ್ಲಿ ಹೀಗಿತ್ತು ಹಂಗೆ ಅಂತ ಎಲ್ಲ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ರು. ಹಾಗೆ ಇದು ನೆಕ್ಸ್ಟ್ ಡೇ. ಈಗ ನಾವು ಅಪ್ಪ ಅಮ್ಮನ ಕರ್ಕೊಂಡು ಗೇಂಟಿಂಗ್ ಐಲ್ಯಾಂಡ್ ಕಡೆ ಹೋಗ್ತಾ ಇದೀವಿ. ನಾವು ಗೇಂಟಿಂಗ್ ಐಲ್ಯಾಂಡ್ ತಲುಪೋಷ್ಟ್ರಲ್ಲಿ ನಾನು ನಿಮ್ಗೆ ಇನ್ನೊಂದು ಸಂತೋಷದ ವಿಚಾರನ ಕೂಡ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ನನಗೆ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡುವಂಥ ಅವಕಾಶ ಸಿಕ್ಕಿದೆ. ಥ್ಯಾಂಕ್ಸ್ ಟು ಆರ್ಗಾನ್ಜಾ ಅವ್ರಿಗೆ ನನಗೆ ಈ ಒಂದು ಅವಕಾಶನ ಮಾಡಿಕೊಟ್ಟಿದ್ದಕ್ಕೆ. ಈ ಪ್ರಾಡಕ್ಟ್ಸ್ ಎಲ್ಲ ಬಂದು ಆಗಲೇ 2 ತಿಂಗಳಾಗಿತ್ತು. ನಾನು ಅವ್ರಿಗೆ ಹೇಳಿದ್ದೆ ನಾನು ಇಲ್ಲಿದ್ದೀನಿ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ, ಆದ್ರೂ ಪರವಾಗಿಲ್ಲ ಮೇಡಮ್ ಮಾಡಿ ಅಂತ ಹೇಳಿದ್ರು. ಸೊ ಅಪ್ಪ ಅಮ್ಮ ಬಂದಾಗ ನಾನು ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡೆ. ಈ ಒಂದು ಪ್ರಾಡಕ್ಟ್ ಫ್ಲಿಪ್ಕಾರ್ಟ್ ಹಾಗೆ ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ಗೆ ಯಾವ್ಯಾವ ಪ್ರಾಡಕ್ಟ್ನ ಕಳಿಸಿದಾರೋ ಅದನ್ನ ಕೂಡ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ನಾನು ನಿಮ್ಗೆ ರಿಯಲ್ ರಿವ್ಯೂನ ಕೂಡ ಕೊಡ್ತೀನಿ. ನಾವು ಬೇರೆ ಬೇರೆ ಯೂಟ್ಯೂಬರ್ಸ್ನೆಲ್ಲ ನೋಡಿ ಅನ್ಕೊಳ್ತಾ ಇರ್ತೀವಿ ನಮಗೂ ಈ ಒಂದು ಅವಕಾಶ ಸಿಕ್ಕರೆ ಹೇಗಿರುತ್ತೆ ಅಂತ ಹೇಳಿ. ಸೊ ನನಗೆ ಇವತ್ತು ಈ ಒಂದು ಅವಕಾಶ ಸಿಕ್ಕಿದೆ, ತುಂಬಾನೇ ಖುಷಿ ಆಗ್ತಾ ಇದೆ. ಆರ್ಗಾನ್ಜಾ ಅವರ ಪ್ರಾಡಕ್ಟ್ಸ್ ನನ್ಗೆ ಏನೇನು ಬಂದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಮ್ಲಾ ಪೌಡರ್, ಹಾಗೆ ರೀತಾ ಪೌಡರ್, ಇದು ಬಂದು ಶಿಗೆಕಾಯಿ ಪೌಡರ್, ಇದು ಬಂದು ಮುಲ್ತಾನಿ ಮಿಟ್ಟಿ ಪೌಡರ್, ಹಾಗೆ ಇದು ಆನಿಯನ್ ಹೇರ್ ಆಯಿಲ್. ಇದು ಈ ಪ್ರಾಡಕ್ಟ್ಸ್ ಎಲ್ಲವೂ ಪ್ಯೂರ್ ಆ್ಯಂಡ್ ನ್ಯಾಚುರಲ್. ನೀವು ಕೂಡ ಒಮ್ಮೆ ತರಿಸಿ ನೋಡ್ಬೋದು. ನಾನು ರಿವ್ಯೂನ ಇದನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ಇದನ್ನ ಇವಾಗೇ ಬಂದಿದೆ. ಸೊ ಒಂದು 15 ಡೇಸ್ ನಾನು ಇದನ್ನ ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ. ನೀವೇನಾದರೂ ತರಿಸ್ಕೊಳ್ಬೇಕು ಅಂತ ಇದ್ರೆ ನಾನು ಹೇಳಿರುವಂಥ ರಿವ್ಯೂನ ನೋಡಿ ತರಿಸ್ಕೊಳ್ಬೋದು. ಯಾವ ಥರ ಏರ್ ಆಯಿಲ್ ಪ್ಯಾಕೇಜ್ ಬಂದಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಪ್ಯಾಕಿಂಗಲ್ಲಿ ಬರುತ್ತೆ. ಈಗ ನಾವು ಗೇಂಟಿಂಗ್ ಐಲ್ಯಾಂಡ್ ತಲುಪಾಯಿತು. ಆಗಲೇ ನಾನು ಮುಂಚೆನೆ ಗೇಂಟಿಂಗ್ ವ್ಲಾಗ್ನ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ನೋಡ್ಬೋದು. ಇವತ್ತು ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿ ಮಾಡಲಿಲ್ಲ.
ಹಾಗೆ ಇಲ್ಲಿ ಒಂದು ತುಂಬಾನೇ ಕ್ಲೈಮೇಟಿಕ್ ಚೇಂಜಸ್ ಇತ್ತು. ಸೊ ಅದನ್ನ ನಿಮ್ಗೆಲ್ಲ ತೋರಿಸೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾವೀಗ ಇವತ್ತು ಗೆಂಟಿಂಗ್ ಐಲ್ಯಾಂಡ್ ಗೆ ಬಸ್ ಅಲ್ಲಿ ಬಂದಿದೀವಿ. ಲಾಸ್ಟ್ ಟೈಮ್ ನಾವು ಕಾರಲ್ಲಿ ಹೋಗಿದ್ವಿ. ಹಾಗೆ ನಾವು ಇಲ್ಲಿಂದ ಗೆಂಟಿಂಗ್ ಐಲ್ಯಾಂಡ್ ಮೇಲ್ಗಡೆ ಹೋಗ್ಬೇಕು ಅಂತಂದ್ರೆ ಕೇಬಲ್ ಕಾರ್ ಮೂಲಕ ಹೋಗಬೇಕು. ಸೊ ಕೇಬಲ್ ಕಾರಲ್ಲಿ ಹೋಗ್ತಾ ಇದೀವಿ. ಈ ತರ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಎಲ್ಲ ಅಪ್ಪ ಅಮ್ಮಂಗೆ ಫಸ್ಟ್ ಟೈಮ್. ಅವರು ಹೇಳ್ತಾ ಇದ್ರು ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ. ಅಪ್ಪ ಅಮ್ಮನ ಜೊತೆ ಈ ಎಲ್ಲ ಪ್ಲೇಸಸ್ ನೋಡಕ್ಕೆ ನನಗೂ ತುಂಬಾನೇ ಖುಷಿ ಆಗುತ್ತೆ. ನಾನು ಅನ್ಕೊಂಡೇ ಇರಲಿಲ್ಲ ಅವರೆಲ್ಲ ಬಂದು ಅವ್ರ ಜೊತೆ ನಾವು ಇದೆಲ್ಲ ನೋಡ್ತೀವಿ ಅಂತ ಹೇಳಿ. ಹಾಗೆ ಸ್ನೇಹಿತರೆ, ಅಪ್ಪ ಅಮ್ಮ ಬಂದ್ಮೇಲೆ ನಾನು ಲಿಟಲ್ ಇಂಡಿಯಾ ಹಾಗೆ ಸಂತೆ ಎಲ್ಲಾನು ತೋರಿಸಿದ್ದೀನಿ. ನಿಮ್ ಜೊತೆ ಆಗ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಮತ್ತೆ ಮತ್ತೆ ವಿಡಿಯೋನ ಮಾಡಕ್ಕೆ ಹೋಗ್ಲಿಲ್ಲ. ಹಾಗೆ ನಮ್ಮ ಚಾನೆಲ್ ನ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ, ನಮ್ಮ ಚಾನೆಲ್ ಇಂದ ಹೈಯೆಸ್ಟ್ ವ್ಯೂ ಆಗಿರುವಂತ ವಿಡಿಯೋ ಬಂದು ಸಂತೆ. ತುಂಬಾ ಜನ ನೋಡಿದಾರ ಅದನ್ನ. ಸ್ವಲ್ಪ ಜನ ಕಮೆಂಟ್ ಕೂಡ ಮಾಡಿದ್ರು, ಮೇಡಮ್ ನೀವು ಕ್ಯಾಮ್ರಾನ ಶೇಕ್ ಮಾಡಿದ್ದೀರಾ, ಸ್ವಲ್ಪ ಇನ್ನ ಕ್ಲಾರಿಟಿ ಆಗಿ ತೋರಿಸಬಹುದಾಗಿತ್ತು ತರಕಾರಿಗಳನ್ನ ಎಲ್ಲ ಅಂತ ಹೇಳಿದ್ರು. ಹೌದು, ಅವಾಗ ನಿನ್ನ ಯೂಟ್ಯೂಬ್ಗೆ ಫ್ರೆಶರ್ ತರ ಇದ್ದೆ, ಅಷ್ಟಾಗಿ ನಮ್ಗಿನ್ನ ಕ್ಯಾಮ್ರಾ ಮೇಲೆ ಅಷ್ಟು ವರ್ಕ್ ಮಾಡಿದ್ದಿಲ್ಲ. ಸೊ ಇವಾಗ ಮತ್ತೆ ನಾನು ಇನ್ನೊಮ್ಮೆ ಅಪ್ಪ ಅಮ್ಮನ ಜೊತೆ ಹೋದಾಗ ವಿಡಿಯೋ ಮಾಡಿ ನಿಮ್ಗೆಲ್ಲ ತೋರಿಸೋಕೆ ಟ್ರೈ ಮಾಡ್ತೀನಿ. ಮುಂಚೆ ಗೇಂಟಿಂಗ್ ಬ್ಲಾಗ್ನ ನೋಡಿದವರು ಈಗ ಕಂಪೇರ್ ಮಾಡ್ಬೋದು, ಅವಾಗ ಹೇಗಿತ್ತು ಈಗ ಹೇಗಿದೆ ಅಂತ ಹೇಳಿ. ತುಂಬಾನೇ ಮಳೆ ಬರ್ತಾ ಇತ್ತು, ಹಾಗೆ ಫಾಗ್ ತರ ಇತ್ತು, ಏನು ಕಾಣ್ತಾನೆ ಇದ್ದಿದ್ದಿಲ್ಲ ಮುಂದೆ ಇರೋದು ಕೂಡ, ಅಷ್ಟಾಗಿ ಫುಲ್ಲು ಫಾಗ್ ಎಲ್ಲ ತುಂಬಿಟ್ಟಿತ್ತು. ಇನ್ನ ಸ್ವಲ್ಪ ಜೋರಾಗಿ ಗಾಳಿ ಬಂದಿದ್ರೆ ನಾವೇ ಹಾರ್ಕೊಂಡು ಹೋಗ್ಬಿಡ್ತೀವೇನೋ ಅನ್ನೋಷ್ಟು ಗಾಳಿ ಇತ್ತು. ನೋಡ್ಬೋದು ನೀವು ನಾವು ಯಾವ ತರ ಫೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅಲ್ಲಿ ಹೋದವ್ರಿಗೆ ಗೊತ್ತಾಗುತ್ತೆ ಆ ಒಂದು ಅನುಭವ ಹೇಗಿತ್ತು ಅಂತ ಹೇಳಿ. ನಾವು ಪ್ರತಿ ಬಾರಿ ಗೇಂಟಿಂಗ್ ಐಲ್ಯಾಂಡ್ ಗೆ ಹೋದಾಗೆಲ್ಲ ಒಂದೊಂದು ರೀತಿಯಾದ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗತ್ತೆ. ನಾವು ಮುಂಚೆ ಬಂದಾಗೆಲ್ಲಾನು ಜಸ್ಟ್ ಸ್ವಲ್ಪನೇ ಫಾಗ್ ಇರ್ತಾ ಇತ್ತು, ಕ್ಲೈಮೇಟ್ ಎಲ್ಲಾನು ನೋಡಕ್ಕೆ ಸಿಗ್ತಾ ಇತ್ತು. ಬಟ್ ಈ ಸತಿ ತುಂಬಾ ಮಳಿ, ಮುಂದೆ ಇರೋದೆಲ್ಲ ಏನು ಕಾಣ್ತಾನೆ ಇರ್ಲಿಲ್ಲ. ಅಪ್ಪ ಅಮ್ಮನ ಜೊತೆ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆಯ ಊಟಿಯಲ್ಲಿ ಇರೋ ತರ ಅನ್ಸ್ತು. ನೀವು ಕೂಡ ಏನಾದ್ರೂ ಇಂಥ ಒಂದು ಪ್ಲೇಸ್ಗೆ ಹೋಗಿ ಇದೇ ತರ ಒಂದು ಅನುಭವ ಆಗಿದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನನಗೂ ಗೊತ್ತಾಗುತ್ತೆ ಯಾರಿಗೆಲ್ಲ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ. ನಾವು ಲಾಸ್ಟ್ ಟೈಮ್ ಬಂದಾಗ ಕೂಡ ಈ ಒಂದು ಬಿಲ್ಡಿಂಗ್ ಮೇಲೆಗಡೆ ಹೋಗಿರ್ಲಿಲ್ಲ, ಈ ಸತಿ ಹೋಗಿದ್ವಿ. ಇಲ್ಲಿ ನಿಂತ್ಕೊಂಡು ವ್ಯೂ ನೋಡೋಕೆ ತುಂಬಾನೇ ಚೆನ್ನಾಗಿರತ್ತಂತೆ. ಬಟ್ ಅವತ್ತು ಮಳೆ ಬರ್ತಾ ಇರೋದ್ರಿಂದ ಏನು ಕಾಣಿಸ್ತಾನೆ ಇದ್ದಿದ್ದಿಲ್ಲ. ಬಟ್ ಇದನ್ನು ಒಂಥರ ತುಂಬಾನೇ ಚೆನ್ನಾಗಿತ್ತು ಈ ಒಂದು ಅನುಭವ, ಈ ಒಂದು ಸುಂದರವಾದಂತ ಕ್ಷಣಗಳು. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ನಾನು ಲಾಸ್ಟ್ ಟೈಮ್ ಏನೇನು ತೋರಿಸಿಲ್ವೋ ಅದನ್ನ ಮಾತ್ರ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡಿದ್ದೀನಿ. ಯಾಕೆಂದ್ರೆ ಮತ್ತೆ ಮತ್ತೆ ಅದನ್ನೇ ನೋಡೋಕೆ ನಿಮಗೂ ಕೂಡ ಬೋರೆ. ಸೊ ಡಿಫ್ರೆಂಟ್ ಆಗಿರೋದು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಪ್ರತಿ ಬಾರಿನು ಬಂದಾಗ ಹೊಸದೊಂದು ನೋಡ್ತೀವಿ ಈ ಒಂದು ಜಾಗದಲ್ಲಿ. ಈ ಒಂದು ಪ್ರಕೃತಿ ಸೌಂದರ್ಯವನ್ನ ವರ್ಣಿಸೋಕೆ ಆಗೋದೇ ಇಲ್ಲ. ಅಲ್ಲಿ ಇದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರನೇ ನಮ್ಗೆ ಗೊತ್ತಾಗುತ್ತೆ ಹೇಗಿತ್ತು ಅಂತ ಹೇಳಿ. ನಾನು ಹೇಳ್ಬೋದು, ಆದ್ರೆ ನೀವು ಇದನ್ನ ಫೀಲ್ ಮಾಡೋಕೆ ಆಗಲ್ಲ. ಈ ಒಂದು ಸುಂದರವಾದ ಜಾಗವನ್ನ ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಮತ್ತೆ ಮತ್ತೆ ಇಂಥ ಒಂದು ಅದ್ಭುತ ಕ್ಷಣಗಳು ಸಿಗೋದಿಲ್ಲ ನಮ್ಗೆ.
ನಾವು ಈಗ ಚೈನೀಸ್ ಟೆಂಪಲ್ ಇಂದ ಹೊರಟು ಗೇಂಟಿಂಗ್ ಐಲ್ಯಾಂಡ್ ಕಡೆ ಹೋಗ್ತಾ ಇದೀವಿ. ಮತ್ತೆ ಇದನ್ ಕೇಬಲ್ ಕಾರ್ ಮೂಲಕನೆ ಮೇಲ್ಗಡೆ ಹೋಗ್ಬೇಕು. ನಾನು ಹೊಸದಾಗಿ ನೋಡಿರುವಂತದನ್ನ ಮಾತ್ರನೇ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡಿದೀನಿ, ಹಳೆದನ್ನೆಲ್ಲ ಮತ್ತೆ ಮತ್ತೆ ನಿಮ್ಗೆ ತೋರಿಸ್ತಾ ಇಲ್ಲ. ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಒತ್ತಿ, ಹಾಗೆ ನಮ್ಮ ಚಾನೆಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ನಾನು ಈ ಗೇಂಟಿಂಗ್ ಐಲ್ಯಾಂಡ್ನ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಸೊ ಇದನ್ನೆಲ್ಲ ಮತ್ತೆ ಮತ್ತೆ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ನಾನು ವಿಡಿಯೋದಲ್ಲಿ ಕೂಡ ತೋರಿಸಿಲ್ಲ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.